ನಮಸ್ಕಾರ ಒಥೆಂಟಿಕ್ ಆಯುರ್ವೇದಕ್ಕೆ ಸ್ವಾಗತ ಕೆಲವು ದಿನಗಳಿಂದ ಸಿಕ್ಕಾಪಟ್ಟೆ ಬಿಸಿ ಇದ್ದಿದ್ದರಿಂದ ನಮ್ಮ ನಿಮ್ಮ ಭೇಟಿ ಆಗಲಿಲ್ಲ ಅದಕ್ಕೆ ಇವತ್ತು ಒಂದು ವಿಶೇಷ ವಿಷಯ ಬಂದಿದ್ದೇನೆ ಇತ್ತೀಚೆಗೆ ಅಂದರೆ ಮಳೆಗಾಲ ಮುಗಿದ ನಂತರ ನಮ್ಮ ಹತ್ರ ಬರ್ತಿರುವ ಪೇಷಂಟ್ಸ್ ಕಂಪ್ಲೇಂಟ್ಸ್ ನೋಡಿದರೆ ಬಹುತೇಕ ಎಲ್ಲ ಸಿಮಿಲರ್ ಸಿಮಿಲರ್ ಅಂತ ಸಾಮಾನ್ಯರಿಗೆ ಅನಿಸದೇ ಇರಬಹುದು ಆದರೆ ಆಯುರ್ವೇದ ವೈದ್ಯರಿಗೆ ಗೊತ್ತಾಗುತ್ತೆ ಇದರ ಮೂಲ ಒಂದೇ ಇದೆ ಅಂತ ಏನು ಅಂತಂದರೆ ಪಿತ್ತದ ಕಾರಣದಿಂದ ಆಗ್ತಿದೆ ಅಂತ ಪಿತ್ತ ಅಂತಂದರೆ ಎಲ್ಲರೂ ಅಂದ್ಕೊಳ್ಳೋ ಹಾಗೆ ಹೊಟ್ಟೆ ಉರಿ ಹುಳಿ ತೇಗು ಅಲ್ಲ ಇದು ಆಯುರ್ವೇದದ ಪಿತ್ತ ದೋಷ ನೀವು ಉಷ್ಣ ಅಂತ ಅಂದ್ಕೊಳ್ಬಹುದು ಇವತ್ತು ಇದ್ರ ಬಗ್ಗೆ ಮಾತಾಡೋಣ ಇದನ್ನು ಹೇಗೆ ಪತ್ತೆ ಹಚ್ಚೋದು ಅಥವಾ ಇದರ ಸಿಂಪ್ಟಮ್ಸ್ ಏನೇನು ಇದಕ್ಕೆ ನಾವು ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಈ ಥರ ಸಮಸ್ಯೆಗಳು ಪ್ರತಿ ವರ್ಷ ಆಗಿದ್ದ ಹಾಗೆ ಹೇಗೆ ನೋಡ್ಕೊಳ್ಬೋದು ಇದನ್ನೆಲ್ಲ ತಿಳ್ಕೊಳ್ಳೋಣ ಈ ಸಮಯದಲ್ಲಿ ಅಂದರೆ ಮಳೆಗಾಲ ಮುಗಿದು ಚಳಿಗಾಲ ಪ್ರಾರಂಭವಾಗೋದ್ರಿಂದ ಸುಮಾರು ಒಂದೂವರೆ ಎರಡು ತಿಂಗಳಿನ ಈ ಸಂದರ್ಭದಲ್ಲಿ ಯೂಶುವಲಿ ನಮ್ಮ ದೇಹದಲ್ಲಿ ಪಿತ್ತ ಹೆಚ್ಚಾಗುತ್ತೆ ಪಿತ್ತ ಹೆಚ್ಚಾದಾಗ ಹಲವಾರು ರೀತಿಯ ಸಮಸ್ಯೆಗಳಾಗ್ತವೆ ಒಬ್ಬರಿಗೆ ಒಂದು ರೀತಿ ಸಮಸ್ಯೆ ಆದರೆ ಇನ್ನೊಬ್ಬರಿಗೆ ಇನ್ನೊಂದು ರೀತಿ ಸಮಸ್ಯೆ ಆಗುತ್ತೆ ಯೂಶುವಲಿ ಹೇರ್ ಫಾಲ್ ತುಂಬ ಆಗೋದು ಅಥವಾ ತಲೆನೋವು ಬರೋದು ತಲೆ ಭಾರ ಯೂಶ್ವಲಿ ಕಡಿಮೆ ಈ ಸಂದರ್ಭದಲ್ಲಿ ತಲೆನೋವು ಜಾಸ್ತಿ ಬರುತ್ತೆ ಮೈಗ್ರೇನ್ ಇದ್ದವರಿಗೆ ತುಂಬ ಫ್ರೀಕ್ವೆಂಟಾಗಿ ಮೈಗ್ರೇನ್ ಅಟ್ಯಾಕ್ ಆಗುತ್ತೆ ತಲೆನೋವು ಹೆಚ್ಚಾಗ್ತಾ ಹೋಗುತ್ತೆ ಇಂಟೆನ್ಸಿಟಿ ಕೂಡ ಹೆಚ್ಚಾಗಿರುತ್ತೆ ಬಾಯಿ ಒಣಗೋದು ಗಂಟ್ಲು ಒಣಗೋದಂಗೆ ಅನಿಸೋದು ಕಣ್ಣು ಉರಿಯೋದು ಪಾದ ಉರಿಯೋದು ಹೊಟ್ಟೆ ಉರಿ ಉರಿ ಆಗೋದು ಅಸಿಡಿಟಿ ಇದ್ದರೆ ಅದು ಹೆಚ್ಚಾಗೋದು ಉರಿ ಮೂತ್ರ ಆಗೋದು ಮೂಗಿನಲ್ಲಿ ರಕ್ತ ಬರೋದು ಸ್ವಲ್ಪ ನಿದ್ರೆಯಲ್ಲಿ ಸಮಸ್ಯೆ ಆಗೋದು ತುಂಬ ಬೆವರೋದು ಮೈ ಉರಿ ಉರಿ ಅನಿಸೋದು ಅಂದರೆ ಚರ್ಮ ಏನೋ ಸುಟ್ಟ ಹಾಗೆ ಉರಿ ಉರಿ ಆ ಫೀಲಿಂಗ್ ಇರೋದು ಇಂಥ ಹಲವಾರು ರೀತಿ ಸಮಸ್ಯೆಗಳು ಇದ್ದರೆ ಹೆಚ್ಚಾಗ್ತವೆ ಇಲ್ಲ ಅಂದರೆ ಎಷ್ಟೋ ಬಾರಿ ಕಾಣಿಸ್ಕೊಳ್ತವೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಕೆಲವು ನಿಯಮಗಳನ್ನು ಫಾಲೋ ಮಾಡಿದರೆ ಈ ಕಾಲದಲ್ಲಿ ಕೆಲವು ವಿಶೇಷವಾದ ಮನೆಮದ್ದುಗಳನ್ನು ಮಾಡಿಕೊಂಡ್ರೆ ಅಥವಾ ನಾವು ಮದ್ದು ಹಳ್ಳೋದಕ್ಕಿಂತ ಮನೆಯಲ್ಲಿ ಕೆಲವು ಆಹಾರಗಳನ್ನು ತೆಗೆದುಕೊಂಡರೆ ಸುಲಭವಾಗಿ ಈ ಕಾಲವನ್ನು ಆರಾಮಾಗಿ ಕಳೀಬೋದು ಯಾಕೆ ಅಂದರೆ ಈ ಸಂದರ್ಭದಲ್ಲಿ ರೋಗಗಳು ಜಾಸ್ತಿ ದೇಹದ ಉಷ್ಣತೆ ಹೆಚ್ಚಾಗತ್ತೆ ಜೊತೆಗೆ ಯಾರ ಪ್ರಕೃತಿ ಮೊದಲೇ ಉಷ್ಣ ಆಗಿದೆಯೋ ಅಂಥವರಿಗಂತೂ ತುಂಬ ಸಮಸ್ಯೆ ಆಗುತ್ತೆ ಹಾಗಾದರೆ ಏನೇನು ಮಾಡ್ಕೊಳ್ಬೋದು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು ಬಾಯಾರಿಕೆ ಅನಿಸಿದಾಗೆಲ್ಲ ಹೆಚ್ಚೆಚ್ಚು ನೀರನ್ನು ಕುಡಿಬೇಕು ಇನ್ನು ದೇವರಿಗೆ ಶ್ರೀಗಂಧವನ್ನು ಶುದ್ಧ ಶ್ರೀಗಂಧವನ್ನು ನಾವು ತೇದು ಹಚ್ತೇವಲ್ಲ ಹಾಗೆ ನಾವು ಅದನ್ನು ಹೊಟ್ಟೆಗೆ ತೆಗೆದುಕೊಳ್ಬೇಕು ಅಥವಾ ನಮ್ಮ ಮೈಗೆ ಮೇಲೆ ಕೂಡ ಅದನ್ನು ಅಪ್ಲೈ ಮಾಡ್ಕೊಳ್ಬೋದು ಯಾಕೆಂದರೆ ತುಂಬ ತಂಪು ಈ ಕಾಲದಲ್ಲಿ ಯೂಶುವಲಿ ಪಿತ್ತ ಹೆಚ್ಚಾಗೋದರಿಂದ ಬೆವರು ಜಾಸ್ತಿ ಬರೋದರಿಂದ ಮೈ ಕೆಟ್ಟ ವಾಸನೆ ಬರುವ ಚಾನ್ಸಸ್ ಇರುತ್ತೆ ಹಾಗಾಗಿ ಪರ್ಫ್ಯೂಮ್ಗಿಂತ ಶ್ರೀಗಂಧವನ್ನು ಅಪ್ಲೈ ಮಾಡಿಕೊಳ್ಳೋದು ಶ್ರೀಗಂಧವನ್ನು ಸೇವನೆ ಮಾಡೋದು ಒಳ್ಳೆಯದು ಶ್ರೀಗಂಧವನ್ನು ತೇಯ್ದು ಒಂದು ಅರ್ಧ ಚಮಚದಷ್ಟು ಹಾಲಿಗೆ ಅಥವಾ ಕುದಿಸಿ ಆರಿಸಿದ ನೀರಿಗೆ ಹಾಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು ಇನ್ನೊಂದು ತುಂಬ ಒಳ್ಳೆಯ ಔಷಧ ಅಂತಂದರೆ ಗರಿಕೆ ಹುಲ್ಲಿನ ಜ್ಯೂಸ್ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ ಅಂದರೂ ಕೂಡ ಅಥವಾ ಉಷ್ಣದ ಕಾರಣದಿಂದ ಸಮಸ್ಯೆ ಆಗ್ತಾ ಇದ್ದರೆ ಈ ಗರಿಕೆ ಹುಲ್ಲಿನ ಜ್ಯೂಸನ್ನು ನಿತ್ಯವೂ ಸೇವನೆ ಮಾಡಬಹುದು ಚಳಿಗಾಲ ಬರುವವರೆಗಂತೂ ಖಂಡಿತ ತೆಗೆದುಕೊಳ್ಬೋದು ಇದರ ಬಗ್ಗೆ ತುಂಬ ಡೀಟೇಲ್ ಆಗಿ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಆ ವಿಡಿಯೋದ ಲಿಂಕನ್ನು ಐ ಬಟನ್ನಲ್ಲಿ ಇಟ್ಟಿರ್ತೇನೆ ನೀವು ನೋಡ್ಕೊಳ್ಬೋದು ಅದನ್ನು ಅನುಸರಿಸಿ ಸರಿಯಾಗಿ ಫಾಲೋ ಮಾಡಿದರೆ ಖಂಡಿತ ಉಷ್ಣದಿಂದ ಬಚಾವಾಗಬಹುದು ಪಿತ್ತದೋಷವನ್ನು ಕಡಿಮೆ ಮಾಡಿಕೊಳ್ಬೋದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ಆಹಾರದ ವಿಷಯಕ್ಕೆ ಬಂದರೆ ನಾವು ಆದಷ್ಟು ಸಿಹಿ ಕಹಿ ಮತ್ತು ಒಗರು ಇರುವಂತಹ ಆಹಾರವನ್ನು ಹೆಚ್ಚು ಸೇವನೆ ಮಾಡಬೇಕು ನಾವು ಷಡ್ರಸೋಪೇತ ಭೋಜನ ಅಂತ ಹೇಳ್ತೀವಲ್ಲ ಅಂದರೆ ಆರು ರಸಗಳಿರುವ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ ಸಿಹಿ ಹುಳಿ ಕಹಿ ಖಾರ ಒಗರು ಉಪ್ಪು ಇವು ಆರು ರಸಗಳು ಅಲ್ವಾ ಈ ಆರು ರಸಗಳಲ್ಲಿ ಉಪ್ಪು ಹುಳಿ ಮತ್ತು ಖಾರಗಳನ್ನು ಕಡಿಮೆ ತೆಗೆದುಕೊಳ್ಳಬೇಕು ಈ ಸಂದರ್ಭದಲ್ಲಿ ಬಿಟ್ಟು ಬಿಡಬೇಕು ಅಂತ ಖಂಡಿತ ಅಲ್ಲ ಕಡಿಮೆ ತೆಗೆದುಕೊಳ್ಳಬೇಕು ಸಿಹಿ ಕಹಿ ಮತ್ತು ಒಗರನ್ನು ಹೆಚ್ಚು ಸೇವನೆ ಮಾಡಬೇಕು ಸಿಹಿ ಕಹಿ ಒಗರು ಅಂತಂದರೆ ಬೂದುಗುಂಬಳಕಾಯಿ ಸಿಹಿಯಾಗಿರುತ್ತೆ ಪಡವಲಕಾಯಿ ಹಾಗಲಕಾಯಿ ಕಹಿ ಇರುತ್ತೆ ಎಳೆ ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಪೇರಲ ಮರ ಅಥವಾ ಚೇಪೆಕಾಯಿಯ ಮರದ ಚಿಗುರಿರುತ್ತಲ್ಲ ಅದನ್ನು ಅಪರೂಪಕ್ಕೊಮ್ಮೆ ನಿಮ್ಮ ಮನೆ ಹತ್ತಿರ ಆ ಮರ ಇದ್ದರೆ ಅದನ್ನು ಬಾಯಲ್ಲಿ ಹಾಕ್ಕೊಂಡು ಜಗದು ರಸ ನುಂಗಬೇಕು ಆವಾಗ ಪದೇ ಪದೇ ಬಾಯಿ ಹುಣ್ಣಾಗುವ ಸಮಸ್ಯೆ ಇರುವವರಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಇರೋರಿಗೆ ತುಂಬ ಅನುಕೂಲ ಆಗುತ್ತೆ ಇನ್ನು ಇವೆಲ್ಲಕ್ಕಿಂತ ಅದ್ಭುತವಾದ್ದು ಅಂತಂದರೆ ನೆಲ್ಲಿಕಾಯಿ ಈಗ ನೆಲ್ಲಿಕಾಯಿ ಬೆಳೆಯುತ್ತೆ ಸೊ ಈ ಬೆಳೆದ ನೆಲ್ಲಿಕಾಯಿಯನ್ನು ಬೆಟ್ಟದ ನೆಲ್ಲಿಕಾಯಿಯನ್ನು ತಂದು ಅದನ್ನು ನಿತ್ಯವೂ ಒಂದೊಂದನ್ನು ನೆಲ್ ಒಂದೊಂದು ನೆಲ್ಲಿಕಾಯಿಯನ್ನು ತೆಗೆದುಕೊಳ್ತಾ ಹೋದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗತ್ತೆ ಅದರಲ್ಲೂ ಈ ಕಾಲದಲ್ಲಿ ತುಂಬ ಅನುಕೂಲ ಮಾಡಿಕೊಡುತ್ತೆ ಬೂದುಗುಂಬಳಕಾಯಿಯ ಹಲ್ವ ಕಾಶಿ ಹಲ್ವಾ ಅಂತ ಹೇಳ್ತೀವಲ್ಲ ಜೋನಿ ಬೆಲ್ಲ ಹಾಕಿ ಮಾಡಿದರೆ ಒಳ್ಳೆಯದು ಅಥವಾ ಆರ್ಗ್ಯಾನಿಕ್ ಸಕ್ಕರೆಯನ್ನು ಹಾಕಿ ಆ ಹಲ್ವ ಮಾಡಿಟ್ಕೊಂಡು ಅದನ್ನು ತಿನ್ಬೋದು ಅದರಿಂದ ನಮ್ಮ ಬುದ್ಧಿಶಕ್ತಿ ಚೆನ್ನಾಗಾಗತ್ತೆ ಜೊತೆಗೆ ನಮ್ಮ ದೇಹದಲ್ಲಿ ಉಷ್ಣತೆ ಕಡಿಮೆ ಆಗತ್ತೆ ನಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಆಗುವ ಸಮಸ್ಯೆ ಕಡಿಮೆ ಆಗುತ್ತೆ ಡಿಹೈಡ್ರೇಷನಿಂದ ಆಗುವ ಎಲ್ಲ ಸಮಸ್ಯೆಗಳಲ್ಲಿ ಈ ಬೂದುಗುಂಬಳಕಾಯಿಯ ಜ್ಯೂಸ್ ಅಥವಾ ಬೂದುಗುಂಬಳಕಾಯಿಯ ಹಲ್ವಾ ಅನುಕೂಲ ಮಾಡುತ್ತೆ ಇನ್ನು ಲಾವಂಚ ಅಥವಾ ಮಡಿವಾಳ ಬೇರು ಅಥವಾ ಅದಕ್ಕೆ ಉಷೀರ ಅಂತ ಸಂಸ್ಕೃತದಲ್ಲಿ ಕರೀತೇವೆ ಅದು ಗ್ರಂಥಿಯಂ ಸಿಗುತ್ತೆ ಈ ಲಾವಂಚವನ್ನು ತಂದು ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಂಡು ಸುಮಾರು ಒಂದೆರಡು ಚಮಚದಷ್ಟು ಲಾವಂಚವನ್ನು ಹಾಕಿ ಎರಡು ತೊಂಬಿಗೆ ನೀರು ಹಾಕಿ ಅದನ್ನು ಕುದಿಸಬೇಕು ಆ ನೀರನ್ನು ಸೋಸ್ಕೊಂಡು ಇಟ್ಕೊಳ್ಬೇಕು ಆ ನೀರು ಬಿಸಿ ಇರುವಾಗಲೇ ಒಂದೆರಡು ಮೂರು ಚಿಟಿಕೆಯಷ್ಟು ಸೊಗದೆ ಬೇರಿನ ಪುಡಿ ಅಥವಾ ನನ್ನಾರಿ ಸಾರಿ ಅಂತ ಸಂಸ್ಕಲ್ಲಿ ಕರಿತೇವೆ ಇದು ಕೂಡ ಗಂಧಿಯಂಗೆ ಸಿಗುತ್ತೆ ಆ ಪುಡಿಯನ್ನು ಅದರಲ್ಲಿ ಹಾಕಬೇಕು ಹಾಕಿ ಮುಚ್ಚಿಡಬೇಕು ಈ ನೀರು ತಣ್ಣಗಾದ ನಂತರ ಆ ನೀರನ್ನೇ ಮನೆ ಮಂದಿಯೆಲ್ಲ ಇಡೀ ದಿನ ಅದು ಕುಡಿಲಿಕ್ಕೆ ಬಳಕೆ ಮಾಡಿದರೆ ದೇಹ ತುಂಬ ಚೆನ್ನಾಗಿ ತಂಪನ್ನ ತಂಪಾಗಿರುತ್ತೆ ಜೊತೆಗೆ ಉರಿ ಮೂತ್ರ ಆಗೋ ಆಗೋದು ದೇಹ ಉರಿ ಉರಿ ಆದಂಗೆ ಅನಿಸೋದು ಕಣ್ಣು ಉರಿ ಆಗೋದು ಈ ರೀತಿಯ ಉಷ್ಣದ ಕಾರಣದಿಂದ ಆಗುವ ಎಲ್ಲ ಸಮಸ್ಯೆಗಳು ತುಂಬ ಅನುಕೂಲ ಆಗುತ್ತೆ ದೇಹಕ್ಕೆ ಶಕ್ತಿ ಕೂಡ ಸಿಗತ್ತೆ ಎಷ್ಟೋ ಜನರಲ್ಲಿ ಮಳೆಗಾಲ ಮುಗಿತು ಬಿಸಿಲು ಬರಲಿಕ್ಕೆ ಶುರುವಾಗಿದೆ ಅಂದ ತಕ್ಷಣ ಸುಸ್ತು ಜಾಸ್ತಿ ಆಗುತ್ತೆ ಆ ಸುಸ್ತು ಕಡಿಮೆ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಆಹಾರದಲ್ಲಿ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ತುಪ್ಪ ಬೆಣ್ಣೆಗಳನ್ನು ಬಳಕೆ ಮಾಡಲಿಕ್ಕೆ ತುಂಬ ಒಳ್ಳೆ ಟೈಮ್ ಇನ್ನು ನಿಮಗೆ ಒಂದು ಎಂಟತ್ತು ದಿನಗಳ ಕಾಲ ಬಿಡುವಿದೆ ಅಂತಾದರೆ ನಿಮ್ಮ ಮನೆಯ ಹತ್ತಿರದಲ್ಲಿರುವ ಆಯುರ್ವೇದಿಕ್ ಪಂಚಕರ್ಮ ಸೆಂಟರ್ ಸ್ಪಾ ಅಲ್ಲ ನಿಜವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ಕೊಡುವಂಥ ಸೆಂಟರಲ್ಲಿ ವಿರೇಚನ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು ವಿರೇಚನ ನಮ್ಮ ದೇಹದಲ್ಲಿರುವ ಪಿತ್ತ ಹೊರಗೆ ಹಾಕತ್ತೆ ನಮ್ಮ ದಿ ಇಡೀ ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ದ ಬಾಡಿಯನ್ನು ಕ್ಲೀನ್ ಮಾಡುತ್ತೆ ಇದರಿಂದಾಗಿ ಇಡೀ ವರ್ಷ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಇಚ್ಛೆ ಇರುವವರು ಅಥವಾ ನನ್ನ ದೇಹ ಶುದ್ಧವಾಗಿರಬೇಕು ನಮ್ಮ ನನ್ನ ದೇಹದಲ್ಲಿ ದೋಷಗಳು ಹೆಚ್ಚಾಗಬಾರ್ದು ನನಗೆ ಮುಂದೆ ಕಾಯಿಲೆ ಬರಬಾರ್ದು ಅನ್ನುವ ಯೋಚನೆ ಇರುವವರು ವಿರೇಚನ ಚಿಕಿತ್ಸೆಯನ್ನು ಈ ಕಾಲದಲ್ಲಿ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು ಇದರಿಂದಾಗಿ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವಂಥ ತುಂಬ ಸಮಸ್ಯೆಗಳಿಗೆ ಕಾರಣ ಆಗುವಂಥ ಪಿತ್ತ ದೋಷವನ್ನು ಹೆಚ್ಚಾಗಿರುವ ದೋಷವನ್ನು ಹೊರಗೆ ಹಾಕಲಿಕ್ಕೆ ಈ ವಿರೇಚನ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇವೆಲ್ಲವನ್ನು ಫಾಲೋ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಆಯುರ್ವೇದದಲ್ಲಿ ಇಂಥ ಹಲವಾರು ವಿಷಯಗಳನ್ನು ತುಂಬ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾನು ಮುಂದೆ ಅದು ಅಂಥ ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ ನಿಮಗೇನಾದ್ರು ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡ್ಬೋದು ಧನ್ಯವಾದ